ಪ್ರಕೃತಿಯ ವಿದ್ಯಾರ್ಥಿಗಳೇ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಿ ಎಸ್ ಸಿ ಆರ್ ಟಿ ಪ್ರಸ್ತುತಪಡಿಸುತ್ತಿರುವ ಏಳನೇ ತರಗತಿಯ ವಿಜ್ಞಾನ ವಿಷಯದ ಎಂಟನೇ ಅಧ್ಯಾಯವಾದಂತಹ ಮಾರುತಗಳು ಬಿರುಗಾಳಿಗಳು ಮತ್ತು ಚಂಡಮಾರುತಗಳು ಈ ಪಾಠದ ಎರಡನೇ ಅವಧಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಕ್ಕಳೇ ಈ ಒಂದು ಅವಧಿಯಲ್ಲಿ ನಾವು ಪ್ರಕೃತಿಯಲ್ಲಿ ಒತ್ತಡದ ವ್ಯತ್ಯಾಸಗಳು ಉಂಟಾಗೋದಕ್ಕೆ ಕಾರಣಗಳೇನು ಉಷ್ಣದಿಂದ ಗಾಳಿಯ ವಿಕಸನ ಆಗುತ್ತದೆ ಪ್ರಕೃತಿಯಲ್ಲಿ ಬಿಸಿಗಾಳಿಯು ಮೇಲೇರುವಂತಹ ಸನ್ನಿವೇಶಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ ಈ ಒಂದು ಅಧ್ಯಾಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಮೊದಲಿಗೆ ಕಳೆದ ತರಗತಿಯಲ್ಲಿ ತಿಳಿಸಿದಂಥ ಎರಡು ಮುಖ್ಯವಾದಂಥ ಅಂಶಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಮಕ್ಕಳೇ ಅದರಲ್ಲಿ ಮೊದಲನೇದು ಗಾಳಿಯು ಒತ್ತಡವನ್ನು ಉಂಟು ಮಾಡುತ್ತದೆ ಅಂತ ನಿಮಗೆಲ್ಲ ನೆನಪಿದೆ ಕೆಲವೊಂದು ಚಟುವಟಿಕೆಗಳನ್ನ ಮಾಡಿದ್ವಿ ಈಗ ಮತ್ತೊಂದು ಪೂರಕವಾದಂಥ ಒಂದು ಚಟುವಟಿಕೆಯನ್ನು ನೋಡೋಣ ಬನ್ನಿ ಬೇಕಾದಂಥ ಸಾಮಗ್ರಿಗಳು ಸ್ಟ್ರಾ ಅಳವಡಿಸಿರುವಂಥ ಪ್ಲಾಸ್ಟಿಕ್ ಬಾಟಲ್ ಗಾಜಿನ ಬೀಕರ್ ಬಣ್ಣದ ನೀರು ಬಲೂನ್ ಅಳವಡಿಸಿರುವಂಥ ಪ್ಲಾಸ್ಟಿಕ್ ಬಾಟಲ್ನ ಮುಚ್ಚಳ ಮೊದಲಿಗೆ ಈ ಬಣ್ಣದ ನೀರನ್ನು ಪ್ಲಾಸ್ಟಿಕ್ ಬಾಟಲಿಗೆ ಸುರಿಯೋಣ ನೀರು ಸ್ಟ್ರಾ ಮಟ್ಟಕ್ಕಿಂತ ಕಡಿಮೆ ಇದೆ ಮತ್ತು ಸ್ಟ್ರಾದಿಂದ ಯಾವುದೇ ನೀರು ಹೊರಗಡೆ ಬರ್ತಾ ಇಲ್ಲ ಈಗ ಸ್ಟ್ರಾದಿಂದ ಹೊರಗಡೆ ನೀರು ಬರಬೇಕು ಅಂತ ಹೇಳಿದ್ರೆ ನಾವು ಆ ನೀರಿನ ಮೇಲೆ ಬಲವನ್ನು ಪ್ರಯೋಗ ಮಾಡಬೇಕು ಈಗ ಬಲೂನನ್ನು ಓದಿ ಆ ಕ್ಯಾಪನ್ನು ಪ್ಲಾಸ್ಟಿಕ್ ಬಾಟಲನ್ನ ಸಿಕ್ಸೋಣ ಏನಾಗುತ್ತೆ ಗಮನಿಸೋಣ ನೋಡಿ ಸ್ಟ್ರಾದಿಂದ ನೀರು ಬರ್ತಾ ಇದೆ ಅಂದರೆ ಈ ಬಲವನ್ನು ಪ್ರಯೋಗ ಮಾಡಿದವರು ಯಾರು ಬಲೂನಿನ ಒಳಗಡೆ ಇರುವಂಥ ಗಾಳಿ ನೀರಿನ ಮೇಲೆ ಒತ್ತಡವನ್ನು ಹಾಕಿದೆ ಇದರಿಂದ ನೀರು ಹೊರಗಡೆ ಬರ್ತಾ ಇದೆ ಇದರಿಂದ ಏನು ತಿಳಿಯುತ್ತೆ ನಮಗೆ ಗಾಳಿ ಒತ್ತಡವನ್ನು ಹಾಕುತ್ತೆ ಅನ್ನೋದು ಇದರಿಂದ ತಿಳಿದು ಬರುತ್ತೆ ಚಟುವಟಿಕೆಯನ್ನು ನೋಡಿದ್ರೆ ಅಲ್ವಾ ಇದರಿಂದ ಏನು ತಿಳಿಯುತ್ತೆ ಗಾಳಿ ಒತ್ತಡವನ್ನು ಉಂಟು ಮಾಡುತ್ತೆ ಅನ್ನೋದು ನಮಗೆ ತಿಳಿದು ಬರುತ್ತೆ ಅಂದರೆ ಗಾಳಿ ತನ್ನ ಸಂಪರ್ಕದಲ್ಲಿರುವಂತಹ ವಸ್ತುವಿನ ಮೇಲೆ ಬಲವನ್ನು ಪ್ರಯೋಗಿಸುತ್ತೆ ಅಂತ ತಿಳಿದು ಬಂತು ಮತ್ತೊಂದು ಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ ಗಾಳಿ ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಚಲಿಸುತ್ತದೆ ಅಂತ ನೋಡೋಣ ಚಟುವಟಿಕೆಯನ್ನು ಒಂದು ಪೇಪರ್ ತುಂಡನ್ನು ತೆಗೆದುಕೊಂಡು ಎರಡೂ ಕಡೆ ಈ ರೀತಿಯಾಗಿ ಗುರುತು ಮಾಡಿಕೊಳ್ಳಿ ನಂತರ ಅದನ್ನು ಗುರುತಿನ ಮೇಲೆ ಮಡಚಿ ಮಡಚಿದ ನಂತರ ಅದನ್ನು ಟೇಬಲ್ ಮೇಲೆ ಈ ರೀತಿಯಾಗಿ ಇಡಿ ನಂತರ ಪೇಪರ್ನ ಕೆಳಭಾಗದಲ್ಲಿ ಜೋರಾಗಿ ಗಾಳಿಯನ್ನು ಊದಿ ಏನಾಗುತ್ತೆ ಅನ್ನೋದನ್ನ ಗಮನಿಸಿ ಚಟುವಟಿಕೆಯನ್ನು ವೀಕ್ಷಣೆ ಮಾಡಿದ್ರಲ್ವ ಮಕ್ಕಳೇ ನೀವು ಚಟುವಟಿಕೆಯಲ್ಲಿ ಹಾಗೆ ಆ ಪೇಪರ್ ತುಂಡು ಕೆಳಗಡೆ ಬಿದ್ದೋಯ್ತು ಆದರೆ ಗಾಳಿಯನ್ನು ಊದಿದ್ದು ಕೂಡ ಪೇಪರ್ ಕೆಳಭಾಗದಲ್ಲೇ ಗಮನಿಸಿದ್ರಿ ನೀವು ಚಟುವಟಿಕೆಯಲ್ಲಿ ಆ ಪೇಪರ್ ತುಂಡು ಯಾಕೆ ಮೇಲೆ ಆರೋಗ್ಲಿಲ್ಲ ಯಾಕೆ ಅಂತೇಳಿದ್ರೆ ನೀವು ಪೇಪರ್ನ ಕೆಳಭಾಗದಲ್ಲಿ ಗಾಳಿಯನ್ನು ಜೋರಾಗಿ ಊದಿದ್ರಿಂದ ಅಲ್ಲಿ ಒತ್ತಡ ಕಡಿಮೆ ಆಯಿತು ಆಗ ಆ ಪೇಪರ್ನ ಸುತ್ತಲೂ ಮುಖ್ಯವಾಗಿ ಮೇಲ್ಭಾಗದಲ್ಲಿದ್ದಂಥ ಗಾಳಿ ಒತ್ತಡದ ಪ್ರದೇಶ ಕಡಿಮೆ ಆಗಿರೋ ಕಡೆಗೆ ಚಲಿಸ್ತು ಹಾಗಾಗಿ ಆ ಪೇಪರ್ ತುಂಡು ಏನಾಯಿತು ಅದರ ಮೇಲೆ ಯಾರೋ ಬಲವನ್ನು ಏರಿದ ಹಾಗೆ ಅದೇನಾಯಿತು ಕೆಳಗಡೆ ಬಿದ್ದೋಯ್ತು ಅರ್ಥ ಆಯ್ತಲ್ಲ ಮಕ್ಕಳೇ ಗಾಳಿ ಯಾವಾಗಲೂ ಅಂದರೆ ಮಾರುತ್ತಾ ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಚಲಿಸುತ್ತೆ ಅನ್ನೋದು ಈ ಚಟುವಟಿಕೆಯಿಂದ ನಮಗೆ ತಿಳಿದು ಬರುತ್ತೆ ಈ ಒಂದು ಚಟುವಟಿಕೆಯ ಪರಿಣಾಮಗಳೇನು ನಮ್ಮ ನಿತ್ಯ ಜೀವನದಲ್ಲಿ ಇದನ್ನು ಈ ಚಟುವಟಿಕೆ ಪರಿಣಾಮಗಳನ್ನ ಎಲ್ಲೆಲ್ಲಿ ನೋಡ್ತೀವಿ ಬನ್ನಿ ನೋಡೋಣ ದುರ್ಬಲ ಚಾವಣಿಯ ಕಟ್ಟಡಗಳ ಮೇಲೆ ಅತಿ ವೇಗದ ಮಾರುತಗಳು ಬೀಸಿದಾಗ ಅವು ಏಕೆ ಆರಿ ಹೋಗುತ್ತವೆ ಮಕ್ಕಳ ಇದನ್ನು ಗಮನಿಸ ಇರ್ತೀವಿ ನಾವು ಗುಡಿಸಲುಗಳಲ್ಲಿ ಶೀಟಿನ ಮನೆಗಳಲ್ಲಿ ಹೆಂಚಿನ ಮನೆಗಳಲ್ಲಿ ಚಾವಣಿಯ ಮೇಲ್ಭಾಗದಲ್ಲಿ ಜೋರ ಗಾಳಿ ಬೀಸಿದಾಗ ಆ ಚಾವಣಿಗಳು ಹೆಂಚುಗಳು ಸೀಟುಗಳು ಕಿತ್ತೋಗೋವಂಥದ್ದನ್ನು ಗಮನಿಸಿದೀವಿ ಯಾಕೆ ಈಗಾಗತ್ತೆ ಯಾಕೆ ಅಂತೇಳಿದ್ರೆ ಆ ಚಾವಣಿಯ ಮೇಲ್ಭಾಗದಲ್ಲಿ ಜೋರಾಗಿ ಗಾಳಿ ಬೀಸೋದ್ರಿಂದ ಅಲ್ಲಿ ಗಾಳಿಯ ಕಣಗಳು ಆ ಪ್ರದೇಶದಿಂದ ದೂರ ದೂರಕ್ಕೆ ಸರಿದು ಬಿಡ್ತವೆ ಆ ಗಾಳಿಯ ಕಣಗಳು ದೂರ ದೂರಕ್ಕೆ ಸರಿಯೋದ್ರಿಂದ ಏನಾಗುತ್ತೆ ಅಲ್ಲಿ ಗಾಳಿಯ ಸಾಂದ್ರತೆ ಕಡಿಮೆ ಆಗುತ್ತೆ ಗಾಳಿಯ ಸಾಂದ್ರತೆ ಕಡಿಮೆ ಆಯಿತು ಅಂದರೆ ಅದರ ಅರ್ಥ ಗಾಳಿಯ ಒತ್ತಡ ಕೂಡ ಕಡಿಮೆ ಆಯಿತು ಅಂತ ಆ ಒತ್ತಡ ಕಡಿಮೆ ಆಗಿದ ತಕ್ಷಣ ಬೇರೆ ಸುತ್ತಲಿನ ಪ್ರದೇಶದಲ್ಲಿರುವಂಥ ಗಾಳಿ ಹೆಚ್ಚು ಒತ್ತಡದ ಗಾಳಿ ಆ ಪ್ರದೇಶದ ಕಡೆಗೆ ನುಗ್ಗೋದಕ್ಕೆ ಪ್ರಯತ್ನ ಪಡುತ್ತೆ ಜೋರಾಗಿ ಆ ಕಡೆಗೆ ಚಲಿಸುತ್ತೆ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಎಲ್ಲ ಗಾಳಿಯು ಅಲ್ಲಿಗೆ ಒಟ್ಟಾರೆಯಾಗಿ ಆ ಪ್ರದೇಶಕ್ಕೆ ನುಗ್ಗಿದಾಗ ಆ ಮೇಲ್ಛಾವಣಿ ಆರೋಗುತ್ತೆ ಮತ್ತೊಂದು ಸನ್ನಿವೇಶವನ್ನು ನೋಡೋಣ ಛತ್ರಿ ಹಿಡಿದು ನಡೆಯುವಾಗ ಛತ್ರಿಯ ಮೇಲೆ ಜೋರಾಗಿ ಗಾಳಿ ಬೀಸಿದರೆ ಛತ್ರಿ ಮೇಲ್ಮುಖವಾಗುತ್ತದೆ ಏಕೆ ಇದು ನಮ್ಮ ಗಮನಕ್ಕೆ ಬಂದೇ ಇರುತ್ತೆ ನಾವು ಮಳೆ ಪ್ರಾರಂಭ ಆಗ್ತಾ ಇರೋ ಟೈಮ್ನಲ್ಲಿ ಛತ್ರಿ ಹಿಡಿದುಕೊಂಡು ಹೊರಟಿದ್ದಾಗ ಜೋರ ಗಾಳಿ ಏನಾದರೂ ಬೀಸಿದರೆ ನಮ್ಮ ಛತ್ರಿ ಮೇಲ್ಗಡಿಕೆ ಎತ್ಕೊಬಿಡುತ್ತೆ ಬಿಡುತ್ತೆ ಅಂದರೆ ಮೇಲ್ಮುಖವಾಗುತ್ತೆ ಯಾಕೆ ಈಗಾಗುತ್ತೆ ಇಲ್ಲೂ ಕೂಡ ಅದೇ ಕಾರಣನೇ ಈ ಛತ್ರಿಯ ಮೇಲ್ಭಾಗದಲ್ಲಿ ಗಾಳಿ ಬೀಸಿದಾಗ ಅಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗುತ್ತೆ ಯಾಕೆ ಯಾಕೆ ಹೇಳಿದ್ರೆ ಅಲ್ಲಿರುವಂಥ ಗಾಳಿಯ ಕಣಗಳೇನಾಗ್ತವೆ ದೂರ ದೂರ ಸರಿತವೆ ಗಾಳಿಯ ಸಾಂದ್ರತೆ ಕಡಿಮೆ ಆಗುತ್ತೆ ಹಾಗಾಗಿ ಗಾಳಿಯ ಸಾಂದ್ರತೆ ಕಡಿಮೆ ಆಯಿತು ಅಂದಿದ ತಕ್ಷಣ ಅಲ್ಲಿ ಗಾಳಿಯ ಒತ್ತಡ ಕೂಡ ಕಡಿಮೆ ಆಗ್ಬಿಡುತ್ತೆ ಆಗ ಸುತ್ತಮುತ್ತಲಲ್ಲಿರುವಂಥ ಹೆಚ್ಚು ಒತ್ತಡದ ಗಾಳಿ ಅಂದರೆ ಹೆಚ್ಚು ಸಾಂದ್ರತೆಯ ಗಾಳಿ ಆ ಪ್ರದೇಶಕ್ಕೆ ಬೀಸುತ್ತೆ ಛತ್ರಿಯ ಕೆಳಭಾಗದಿಂದ ಗಾಳಿ ಜೋರಾಗಿ ಬೀಸೋದ್ರಿಂದ ಏನಾಗುತ್ತೆ ಛತ್ರಿ ಮೇಲ್ಮುಖವಾಗುತ್ತೆ ಈ ಸಂದರ್ಭ ಎಷ್ಟೋ ಬಾರಿ ಬಂದಿದೆ ನಮಗೆ ನಮ್ಮ ಜೀವನದಲ್ಲಿ ನಡೆದಿದೆ ಈಗ ಮುಂದಿನ ಗಮನಿಸೋಣ ಈ ಚಟುವಟಿಕೆಗಳನ್ನು ನಾವು ಕಳೆದ ತರಗತಿಯಲ್ಲಿ ಮಾಡಿದ್ವಿ ಈ ಚಟುವಟಿಕೆಗಳ ಮೂಲಕ ನಾವು ತಿಳಿದುಕೊಂಡಂಥ ಮುಖ್ಯವಾದಂಥ ಅಂಶ ಏನು ಅಂತ ಹೇಳಿದ್ರೆ ಗಾಳಿ ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಚಲಿಸುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ ಇಲ್ಲಿ ಒಂದು ಮುಖ್ಯವಾದಂಥ ಅಂಶ ಗಮನಿಸಿದ್ರೆ ನೀವು ನಾವು ಗಾಳಿಯ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಬಲೂನ್ಗಳ ಮಧ್ಯದಲ್ಲಿ ಬಾಟಲ್ನ ಬಾಯಿಯ ಮುಂಭಾಗದಲ್ಲಿ ನಾವೇ ಗಾಳಿಯನ್ನು ಊದಿದ್ವಿ ನಾವು ಗಾಳಿಯನ್ನು ಊದೋದ್ರ ಮೂಲಕ ಅಲ್ಲಿರೋ ಆ ಪ್ರದೇಶದಲ್ಲಿರುವಂಥ ಗಾಳಿಯನ್ನು ಚದುರಿಸಿದ್ವಿ ಆಗ ಗಾಳಿಯ ಸಾಂದ್ರತೆ ಕಡಿಮೆ ಆಗಿತ್ತು ಹಾಗಾಗಿ ಒತ್ತಡ ಕೂಡ ಕಡಿಮೆ ಆಗಿತ್ತು ಸುತ್ತಮುತ್ತಲಿನ ಗಾಳಿ ಹೆಚ್ಚು ಒತ್ತಡದಿಂದ ಆ ಪ್ರದೇಶಕ್ಕೆ ನುಗ್ಗೋದಕ್ಕೂ ಕೂಡ ಸಹಾಯ ಆಗಿತ್ತು ಪ್ರಕೃತಿಯಲ್ಲಿ ಈ ಒತ್ತಡದ ವ್ಯತ್ಯಾಸಗಳು ಹೇಗಾಗುತ್ತೆ ಯಾರು ಗಾಳಿ ಊದ್ತಾ ಇದ್ದಾರೆ ಯಾರಾದರೂ ಜೋರಾಗಿ ಬೀಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾರಾ ಯಾವ ಕಾರಣ ಇರ್ಬೋದು ಅದಕ್ಕೆ ಒಂದು ಸಣ್ಣ ಚಟುವಟಿಕೆಯ ಮೂಲಕ ಈ ಪ್ರಕೃತಿಯಲ್ಲಿ ಒತ್ತಡದ ವ್ಯತ್ಯಾಸಗಳು ಹೇಗೆ ಉಂಟಾಗುತ್ತೆ ಅನ್ನೋದನ್ನು ಗಮನಿಸೋಣ ಪ್ರಯೋಗಕ್ಕೆ ಬೇಕಾದಂತಹ ಸಾಮಗ್ರಿಗಳು ಒಂದು ಫ್ಲಾಸ್ಕ್ನಲ್ಲಿ ಬಿಸಿ ನೀರನ್ನು ತೆಗೆದುಕೊಂಡಿದ್ದೀವಿ ಮತ್ತೊಂದು ಬೀಕರ್ನಲ್ಲಿ ತಣ್ಣೀರು ಒಂದು ಪ್ರಣಾಳ ಒಂದು ಬಲೂನು ಈಗ ಬಲೂನನ್ನು ಪ್ರಣಾಳಕ್ಕೆ ಅಳವಡಿಸೋಣ ಪ್ರಣಾಳದ ಒಳಗಡೆಯ ಗಾಳಿ ಹೊರಬರದಂತೆ ಹೊರಗಿನ ಗಾಳಿ ಒಳವಾಗದಂತೆ ಬಿಗಿಯಾಗಿ ಅಳವಡಿಸ್ಕೊಳ್ಳೋಣ ಈ ಬಲೂನ್ ಅಳವಡಿಸಿದಂತಹ ಪ್ರಣಾಳವನ್ನು ನಾವು ಬಿಸಿನೀರಲ್ಲಿ ಹಚ್ಚೋಣ ಆಗ ಅದರ ಗಾತ್ರದಲ್ಲಾಗುವಂಥ ಬದಲಾವಣೆಯನ್ನು ಗಮನಿಸಿ ಪ್ರಣಾಳವನ್ನು ಬಿಸಿನೀರಿನಲ್ಲಿ ಹಚ್ತಾ ಇದ್ದೀವಿ ಗಮನಿಸಿ ನೋಡಿ ಬಲೂನಿನ ಗಾತ್ರದಲ್ಲಿ ಹೆಚ್ಚಾಗ್ತಾಯಿದೆ ಬಲೂನು ಇಗ್ತು ಈ ಇಗ್ಗುವಿಕೆಗೆ ಕಾರಣ ಏನು ಯೋಚನೆ ಮಾಡಿ ಈಗ ಅದೇ ಇಗ್ಗಿರುವ ಬಲೂನಿರೋ ಪ್ರಣಾಳವನ್ನು ತಣ್ಣೀರಿನಲ್ಲಿ ಇಡೋಣ ಬಲೂನಿನ ಗಾತ್ರದಲ್ಲಿ ಇರುವಂಥ ವ್ಯತ್ಯಾಸವನ್ನು ಗಮನಿಸಿ ಎಗ್ಗಿದ್ದಂಥ ಬಲೂನು ಕೂಗ್ತು ಅಂದರೆ ಸಂಕುಚಿಸಿತು ಈ ಸಂಕುಚಿಸುವಿಕೆಗೆ ಕಾರಣ ಏನು ಯಾಕೆ ಅದರ ಗಾತ್ರದಲ್ಲಿ ಕಡಿಮೆ ಆಯಿತು ಯೋಚನೆ ಮಾಡಿ ನಾವು ಚಟುವಟಿಕೆಯಲ್ಲಿ ಗಮನಿಸಿದಾಗ ಪ್ರಾಣವನ್ನು ಬಿಸಿನೀರಿನಲ್ಲಿ ಇಟ್ಟಾಗ ಬಲೂನು ಇಗ್ಗುತ್ತೆ ಗಮನಿಸದ್ರಿ ಚಟುವಟಿಕೆಯಲ್ಲಿ ಚಿತ್ರದಲ್ಲೂ ಗಮನಿಸಿ ಬಲೂನು ಇಗ್ಗಿದೆ ಇದಕ್ಕೆ ಕಾರಣ ಏನು ಕಾಣ ಇಷ್ಟೇ ಪ್ರಣಾಳದ ಒಳಗಡೆ ಗಾಳಿ ಇತ್ತು ಪ್ರಣಾಳವನ್ನು ಬಿಸಿನೀರಿನಲ್ಲಿಟ್ಟಾಗ ಪ್ರಣಾಳದ ಒಳಗಿನ ಗಾಳಿ ಆ ಉಷ್ಣದಿಂದ ಇಗ್ತು ಆ ಇಗ್ದಾಗ ಅದಕ್ಕೆಲ್ಲೂ ಬೇರೆ ಜಾಗ ಇಲ್ಲ ಬಲೂನು ಇಗ್ಗುವಂಥ ಗುಣವನ್ನು ಹೊಂದಿದೆ ನಮಗೆಲ್ಲ ತಿಳಿದೇ ಇದೆ ಆಗ ಇಗ್ದಂಥ ಗಾಳಿ ಇಗ್ದಾಗ ಏನು ಮಾಡುತ್ತೆ ಹೆಚ್ಚು ಪ್ರದೇಶವನ್ನು ಆಕ್ರಮಿಸ್ಕೊಳ್ಳುತ್ತೆ ಆ ಹೆಚ್ಚು ಪ್ರದೇಶಕ್ಕೋಸ್ಕರ ಬಲೂನಿನ ಒಳಗೆ ನುಗ್ಗ್ದಂಥ ಗಾಳಿ ಬಲೂನನ್ನು ಕೂಡ ಇಗ್ಗಿಸ್ತು ಅಂದರೆ ಗಾಳಿ ಇಗ್ಗುವಿಕೆಯಿಂದ ಬಲೂನು ಕೂಡ ಹಿಗ್ತು ಸೊ ಇದರಿಂದ ನಮಗೆ ಒಂದು ವಿಷಯ ಗೊತ್ತಾಗ್ತಾ ಇದೆ ಗಾಳಿಗೆ ಬಿಸಿಯನ್ನು ಮಾಡಿದಾಗ ಅದು ಹಿಗ್ಗುತ್ತೆ ಅಂತ ಅದೇ ಪ್ರಣಾಳವನ್ನು ತಣ್ಣನೆಯ ನೀರಿನಲ್ಲಿಟ್ಟಾಗ ಬಲೂನು ಕುಗ್ತು ಇದಕ್ಕೆ ಕಾರಣ ಏನು ಉತ್ತರ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ನಾವು ಅದೇ ಪ್ರಣಾಳವನ್ನು ತಂದು ತಣ್ಣೀರಿನಲ್ಲಿಟ್ಟಾಗ ಆ ತಣ್ಣೀರುನ ಪರಿಣಾಮವಾಗಿ ಗಾಳಿ ಏನಾಯಿತು ಪ್ರಣಾಳದ ಒಳಗಿನ ಗಾಳಿ ತಂಪಾಯಿತು ತಂಪಾದಾಗ ಅದರ ಅಣುಗಳೆಲ್ಲ ಹತ್ರ ಹತ್ರ ಬಂದವು ಅಂದರೆ ಈಗ ಹೆಚ್ಚು ಪ್ರದೇಶವನ್ನು ಆಕ್ರಮಿಸಿದ್ದಂಥ ಗಾಳಿ ಕಡಿಮೆ ಪ್ರದೇಶವನ್ನು ಆಕ್ರಮಿಸ್ಕೊಳ್ತು ಹಾಗಾಗಿ ಬಲೂನಿನ ಒಳಗಿನ ಗಾಳಿಯೆಲ್ಲ ಹೊರಬಂದು ಪ್ರಣಾಳದ ಒಳಗಡೆ ಸೇರಿಕೊಳ್ತು ಈಗ ಬಲೂನಿನ ಒಳಗಡೆ ಗಾಳಿ ಇರಲಿಲ್ಲ ಸೊ ಹಾಗಾಗಿ ಏನಾಯಿತು ಬಲೂನು ಸಂಕುಚಿಸ್ತು ಅರ್ಥ ಆಯ್ತಲ್ಲ ಮಕ್ಕಳೇ ಸೊ ಇದರಿಂದ ಮುಖ್ಯವಾದಂಥ ತಿಳ್ಕೊಂಡಂಥ ಅಂಶ ಏನು ನಾವು ಉಷ್ಣವನ್ನು ನೀಡಿ ಗಾಳಿಯನ್ನು ಕಾಯಿಸಿದಾಗ ಆ ಉಷ್ಣದ ಪರಿಣಾಮವಾಗಿ ಗಾಳಿ ಏನಾಗುತ್ತೆ ವಿಕಸನ ಆಗುತ್ತೆ ವಿಕಸನ ಆಗುತ್ತೆ ಅಂದ್ರೆ ಅರ್ಥ ಹಿಗ್ಗುತ್ತೆ ಅಂತ ಅದೇ ಗಾಳಿಯನ್ನು ನಾವು ತಂಪ್ ಮಾಡಿದಾಗ ಅಂದರೆ ಗಾಳಿ ತಣಿದಾಗ ಅದೇನಾಗುತ್ತೆ ಸಂಕುಚಿತವಾಗುತ್ತೆ ಅಂದರೆ ಆಕ್ರಮಿಸ್ಕೊಂಡಿರುವಂಥ ಪ್ರದೇಶದಲ್ಲಿ ಕಡಿಮೆ ಆಗುತ್ತೆ ಸೊ ಇದು ಉಷ್ಣದ ಪರಿಣಾಮದಿಂದ ಆಗುವಂಥ ವಿದ್ಯಮಾನ ಉಷ್ಣದಿಂದ ಗಾಳಿ ವಿಕಸನ ಆದರೆ ಏನು ಪರಿಣಾಮ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಟುವಟಿಕೆಯನ್ನು ಗಮನಿಸೋಣ ಬನ್ನಿ ಮಕ್ಕಳೇ ಚಟುವಟಿಕೆಯನ್ನು ನೋಡಿದ್ರಿ ಅಲ್ವಾ ನಾವು ಕವರ್ನ ಒಳಗಿನ ಗಾಳಿಯನ್ನು ಕಾಯಿಸಿದಾಗ ಕವರ್ನ ಒಳಗಿನ ಗಾಳಿ ಏನಾಗುತ್ತೆ ಇಗ್ಗುತ್ತೆ ನೀವು ಹಿಂದೆ ಚಟುವಟಿಕೆಯಲ್ಲಿ ಗಮನಿಸಿದಾಗ ಆ ಗಾಳಿ ಹೊರಗಡೆ ಹೋಗೋದಕ್ಕೆ ಜಾಗ ಇರಲಿಲ್ಲ ಬಲೂನ್ ಒಳಗಡೆನೆ ಜಾಗ ಇದ್ದಿದ್ದು ಹಾಗಾಗಿ ಬಲೂನನ್ನ ಅನ್ನ ಇಗ್ಗಿಸ್ತು ಆದ್ರೆ ಈ ಕವರ್ ಒಳಗಡೆ ಏನಾಗುತ್ತೆ ನೀವು ಗಾಳಿಯನ್ನು ಬಿಸಿ ಮಾಡಿದಾಗ ಹೊರಗಡೆ ಹೋಗೋದಕ್ಕೆ ಜಾಗ ಇದೆ ಗಾಳಿ ಹಿಗ್ಗಿ ಪ್ರದೇಶವನ್ನು ಹೆಚ್ಚು ಪ್ರದೇಶವನ್ನು ಆಕ್ರಮಿಸ್ಕೊಳ್ಳುತ್ತೆ ಆಗ ಈಗಾಗಲೇ ಮೊದಲಿದ್ದಂಥ ಗಾಳಿಗೆ ಅಷ್ಟು ಜಾಗ ಅಲ್ಲಿ ಸಾಕಾಗಲ್ಲ ಅದೇನಾಗುತ್ತೆ ಹೊರ ಹೋಗುತ್ತೆ ಕವರ್ನೊಳಗೆ ಎಷ್ಟು ಗಾಳಿ ಬೇಕೋ ಅಷ್ಟು ಗಾಳಿ ಮಾತ್ರ ನಿಂತ್ಕೊಳ್ಳುತ್ತೆ ಉಳಿದಿದ್ದಂಥ ಗಾಳಿಯೆಲ್ಲ ಏನಾಗುತ್ತೆ ಹೊರಗಡೆ ಹೋಗುತ್ತೆ ಏನಾಯಿತು ಮೊದಲಿಗೆ ಹೋಲಿಸ್ಕೊಂಡ್ರೆ ಕಡಿಮೆ ಗಾಳಿನೇ ಈಗ ಅಷ್ಟು ಪ್ರದೇಶವನ್ನು ಆಕ್ರಮಿಸ್ಕೊಳ್ತು ಹಾಗಾಗಿ ಮೊದಲಿಗಿಂತ ಅಲ್ಲಿ ಗಾಳಿಯ ಪ್ರಮಾಣ ಕಡಿಮೆ ಆಯಿತು ಗಾಳಿಯ ಪ್ರಮಾಣ ಕಡಿಮೆ ಆದಾಗ ಏನಾಯ್ತು ಈ ಬದಿಯ ಕವರ್ ಹಗುರವಾಯಿತು ಹಾಗಾಗಿ ಮೇಲಿರೋದಕ್ಕೆ ಪ್ರಾರಂಭಿಸ್ತು ಮೊದಲನೇ ಪ್ರಮಾಣದಷ್ಟೇ ಗಾಳಿ ಇರುತ್ತೆ ಆದರೆ ಹೆಚ್ಚು ಪ್ರದೇಶವನ್ನು ಅದೇನು ಮಾಡುತ್ತೆ ಆಕ್ರಮಿಸ್ಕೊಳ್ಳುತ್ತೆ ಅದ್ರ ಜೊತೆಗೆ ಮುಖ್ಯವಾಗಿ ಬಿಸಿಯಾದ ಗಾಳಿ ತಣ್ಣನೆಯ ಗಾಳಿಗಿಂತ ಯಾವಾಗಲೂ ಹಗುರವಾಗಿರುತ್ತೆ ಹಗುರವಾಗಿದ್ದಾಗ ಏನಾಗುತ್ತೆ ಸೊ ಅದು ಮೇಲ್ಭಾಗಕ್ಕೆ ಏರೋದಕ್ಕೆ ಪ್ರಾರಂಭ ಮಾಡುತ್ತೆ ಆದ್ದರಿಂದನೇ ಮಕ್ಕಳೇ ತಾವೆಲ್ಲರೂ ಗಮನಿಸಿರ್ಬೋದು ಈ ಹೊಗೆ ಮತ್ತು ಬಿಸಿ ಗಾಳಿ ಯಾವಾಗಲೂ ಇರುತ್ತೆ ನಮ್ಮ ಮನೆಗಳಲ್ಲೂ ಕೂಡ ಪೈಪ್ಗಳನ್ನು ಚಿಮಣಿ ಪೈಪ್ಗಳನ್ನೆಲ್ಲ ಇಟ್ಟಿರ್ತಾರೆ ಅವಾಗ ನೀವು ಗಮನಿಸಿರ್ಬೋದು ಹೊಗೆ ಬರ್ತಾ ಇರುವಾಗ ಗಮನಿಸಿರ್ಬೋದು ಅದೇನಾಗ್ತಾ ಇರುತ್ತೆ ಯಾವಾಗಲೂ ಮೇಲ್ಭಾಗಕ್ಕೆ ಏರ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಬಿಸಿ ಗಾಳಿ ಹಗುರವಾಗಿರೋದೇ ಇದಕ್ಕೆ ಪ್ರಮುಖವಾದಂಥ ಕಾರಣ ಪ್ರಕೃತಿಯಲ್ಲೂ ಈ ವಿದ್ಯಮಾನ ನಡೆಯುತ್ತೆ ಪ್ರಕೃತಿಯಲ್ಲೂ ಕೂಡ ಒಂದು ಪ್ರದೇಶದ ಬಿಸಿ ಗಾಳಿ ಮೇಲೇರುವಂಥ ಹಲವಾರು ಸನ್ನಿವೇಶಗಳಿದ್ದಾವೆ ಇದಕ್ಕೆ ಕಾರಣ ಯಾರು ಯಾರು ಗಾಳಿಯನ್ನು ಕಾಯಿಸುವಂಥದ್ದು ಅದು ಸೂರ್ಯ ಈ ಸೂರ್ಯನ ಶಾಖದಿಂದ ಏನಾಗುತ್ತೆ ಗಾಳಿ ನಮ್ಮ ಪ್ರಕೃತಿಯಲ್ಲಿರುವಂಥ ಗಾಳಿ ಕಾದು ಮೇಲೇರುತ್ತೆ ಆಗ ಆ ಪ್ರದೇಶವನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ತಣ್ಣನೆಯ ಗಾಳಿ ಆ ಪ್ರದೇಶಕ್ಕೆ ನುಗ್ಗುತ್ತೆ ಅಂದರೆ ಬಿಸಿಯಾದ ಗಾಳಿಗೆ ಒತ್ತಡ ಕಡಿಮೆ ಆಗಿರುತ್ತೆ ಹೆಚ್ಚು ಒತ್ತಡದ ಗಾಳಿ ಕಡಿಮೆ ಒತ್ತಡದ ಗಾಳಿ ಕಡೆಗೆ ಬೀಸುತ್ತೆ ಇವೇ ಮಾರುತಗಳು ಮಕ್ಕಳೇ ಅಲ್ವಾ ಈಗಾಗಲೇ ನಾವು ಅದನ್ನು ತಿಳ್ಕೊಂಡಿದ್ದೀವಿ ಹಾಗಾದರೆ ಪ್ರಕೃತಿಯಲ್ಲಿ ಈ ಒಂದು ಪ್ರದೇಶದ ಬಿಸಿಗಾಳಿ ಮೇಲೇರುವಂಥ ಸನ್ನಿವೇಶಗಳು ಯಾವುದ್ಯಾವುದು ಗಮನಿಸೋಣ ಬನ್ನಿ ಪ್ರಕೃತಿಯಲ್ಲಿ ಒಂದು ಪ್ರದೇಶದ ಬಿಸಿ ಮೇಲೆ ಮೇಲೇರುವಂಥ ಸನ್ನಿವೇಶಗಳು ಮೊದಲನೇ ಸನ್ನಿವೇಶ ಭೂಮಧ್ಯ ರೇಖೆ ಮತ್ತು ಧ್ರುವಗಳ ನಡುವಿನ ಅಸಮಾನ ಉಷ್ಣತೆ ಎರಡನೇ ಸನ್ನಿವೇಶ ಭೂಮಿ ಮತ್ತು ನೀರಿನ ಅಸಮ ಉಷ್ಣತೆಯ ಪರಿಣಾಮವಾಗಿ ಮೊದಲನೇ ಅಂಶವನ್ನು ಗಮನಿಸೋಣ ಭೂಮಧ್ಯ ರೇಖೆ ಮತ್ತು ಧ್ರುವಗಳ ನಡುವಿನ ಅಸಮಾನ ಉಷ್ಣತೆಯೇ ಕಾರಣ ಆಗುತ್ತೆ ಅಂತ ಮಕ್ಕಳ ಚಿತ್ರದಲ್ಲಿ ಗಮನಿಸಿ ಈ ಭೂಮಧ್ಯ ರೇಖೆ ಅಂತ ಏನು ಹೇಳ್ತೀವಿ ಇದು ಸೂರ್ಯನಿಗೆ ನೇರವಾಗಿರೋದ್ರಿಂದ ಹೆಚ್ಚು ಶಾಖವನ್ನು ಪಡೆಯುತ್ತೆ ಹೆಚ್ಚು ಉಷ್ಣವನ್ನು ಪಡೆಯೋದ್ರಿಂದ ಆ ಭಾಗದ ಗಾಳಿ ಹೆಚ್ಚು ಬಿಸಿ ಆಗುತ್ತೆ ಗಾಳಿ ಹೆಚ್ಚು ಬಿಸಿ ಆಯಿತು ಅಂತೇಳಿದ್ರೆ ಹೆಚ್ಚು ಹಗುರವಾಗುತ್ತೆ ಹಗುರವಾದ ತಕ್ಷಣ ಏನು ಮೇಲೆ ಇರುತ್ತೆ ಹಾಗಾಗಿ ಯಾವಾಗ ಆ ಪ್ರದೇಶದ ಭೂಮಧ್ಯ ರೇಖೆಯ ಪ್ರದೇಶದಲ್ಲಿರುವಂಥ ಗಾಳಿ ಮೇಲೇರುತ್ತೋ ಪಕ್ಕದಲ್ಲಿರುವಂಥ ಅಂದರೆ ಇಲ್ಲಿ ಚಿತ್ರದಲ್ಲಿ ಗಮನಿಸಿ ನೀವು ಈ ಮೂವತ್ತು ಡಿಗ್ರಿ ಅಕ್ಷಾಂಶದ ಹತ್ರ ಏನಿದೆ ಗಾಳಿ ಆ ಪ್ರದೇಶದ ಗಾಳಿ ಭೂಮಧ್ಯ ರೇಖೆಯ ಸಮೀಪದ ಪ್ರದೇಶಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ತಣ್ಣಗಿರುತ್ತೆ ಅಂದರೆ ಹೆಚ್ಚು ಒತ್ತಡದ ಗಾಳಿಯಾಗಿರುತ್ತೆ ಆ ಗಾಳಿ ತಕ್ಷಣ ಈ ಭಾಗಕ್ಕೆ ಬೀಸುತ್ತೆ ಅಂದರೆ ಆ ಭಾಗದ ಮಾರುತಗಳು ಈ ಭೂಮಧ್ಯ ರೇಖೆಯ ಕಡೆಗೆ ಬೀಸೋದಕ್ಕೆ ಪ್ರಾರಂಭ ಮಾಡ್ತವೆ ಇದು ನಿರಂತರವಾಗಿ ನಡೀತಲೇ ಇರುತ್ತೆ ಈ ಭಾಗಕ್ಕೆ ಬಂದಿದ ತಕ್ಷಣ ಅವು ಬಿಸಿಯನ್ನು ಪಡ್ಕೊಳ್ತವೆ ಹಗುರವಾಗ್ತವೆ ಮೇಲಿರೋದಕ್ಕೆ ಪ್ರಾರಂಭ ಮಾಡ್ತವೆ ಮತ್ತು ಈ ಭಾಗದ ಮಾರುತಗಳು ಭೂಮಧ್ಯ ರೇಖೆ ಕಡೆಗೆ ಬೀಸ್ತಲೇ ಇರ್ತವೆ ನಿರಂತರವಾಗಿ ಈ ಪ್ರಕ್ರಿಯೆ ನಡೀತಾ ಇರುತ್ತೆ ಆದರೆ ಇಲ್ಲಿ ಒಂದು ಗಮನಿಸ್ಬೇಕು ಈ ಮಾರುತಗಳು ಉತ್ತರದಿಂದ ದಕ್ಷಿಣಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಎರಡೂ ಕಡೆಗೂ ಬೀಸ್ತಾ ಇರ್ತವೆ ಆದರೆ ಒಂದು ಹಂತಕ್ಕೆ ಹೋದಾಗ ಸೊ ಭೂಮಧ್ಯ ರೇಖೆಯಿಂದ ಬಿಸಿಯಾದಂಥ ಗಾಳಿ ಒಂದು ಹಂತಕ್ಕೆ ಹೋದಾಗ ಮೇಲಕ್ಕೆ ಏರ್ತಾ ಏರ್ತಾ ಏನಾಗುತ್ತೆ ಅದರ ಉಷ್ಣಾಂಶವನ್ನು ಅದು ಕಳ್ಕೊಳ್ಳುತ್ತೆ ಉಷ್ಣಾಂಶವನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಿಬಿಡುತ್ತೆ ಆ ವಾತಾವರಣಕ್ಕೆ ಬಿಡುಗಡೆ ಮಾಡಿ ಉಷ್ಣಾಂಶವನ್ನು ಕಳ್ಕೊಂಡಿದ್ದ ತಕ್ಷಣ ಪುನಃ ಆ ಗಾಳಿ ಏನಾಗುತ್ತೆ ತಣ್ಣನೆಯ ಗಾಳಿ ಆಗುತ್ತೆ ತಣ್ಣನೆಯ ಗಾಳಿ ಆಯಿತು ಅಂದಿದ ತಕ್ಷಣ ಒತ್ತಡ ಜಾಸ್ತಿ ಆಗುತ್ತೆ ಅಥವಾ ಭಾರವಾಗುತ್ತೆ ಒಂದು ಹಂತಕ್ಕೆ ವಾತಾವರಣದ ಹಂತಕ್ಕೆ ಹೋದ್ಮೇಲೆ ಮೇಲೆ ಅದು ಪುನಃ ಮೇಲೆ ಇರೋದಕ್ಕೆ ಆಗೋದಿಲ್ಲ ಪುನಃ ಅದೇನು ಮಾಡುತ್ತೆ ಕೆಳಗಿಳಿಯೋದಕ್ಕೆ ಪ್ರಾರಂಭ ಮಾಡುತ್ತೆ ಕೆಳಗಿಳಿಯೋದಕ್ಕೆ ಎಲ್ಲಿಗೆ ಬರುತ್ತೆ ಅದು ಪುನಃ ಈ ಮೂವತ್ತು ಡಿಗ್ರಿಯ ಅಕ್ಷಾಂಶ ಏನಿದೆ ಆ ಭಾಗಕ್ಕೆ ಕೆಳಗಿಳಿಯೋದಕ್ಕೆ ಪ್ರಾರಂಭ ಮಾಡುತ್ತೆ ಈಗ ತಣ್ಣನೆಯ ಗಾಳಿ ಮೂವತ್ತು ಡಿಗ್ರಿ ಅಕ್ಷಾಂಶಕ್ಕೆ ಕೆಳಗಿಳಿದಿದೆ ಅದೇ ರೀತಿಯಲ್ಲಿ ಈ ಧ್ರುವಗಳ ಪ್ರದೇಶ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಏನು ಗಮನಿಸ್ತಾ ಇದ್ದೀರಾ ಈ ಭಾಗದಲ್ಲಿ ಹೆಚ್ಚು ತಣ್ಣನೆಯ ಗಾಳಿ ಇರುತ್ತೆ ಯಾಕೆ ಸೂರ್ಯನ ಶಾಖ ಅಷ್ಟೊಂದಲ್ಲಿಗೆ ತಲುಪಿರೋದಿಲ್ಲ ಆ ಭಾಗದ ಗಾಳಿ ಬಿಸಿಯಾಗಿರೋದಿಲ್ಲ ಸೊ ಹಾಗಾಗಿ ಅಲ್ಲೂ ಕೂಡ ತಣ್ಣನೆಯ ಗಾಳಿ ಇರ್ತವೆ ಈ ಮೂವತ್ತು ಡಿಗ್ರಿ ಅಕ್ಷಾಂಶ ಮತ್ತು ತೊಂಬತ್ತು ಡಿಗ್ರಿ ಅಕ್ಷಾಂಶ ಅವೆರಡಕ್ಕೂ ಹೋಲಿಸ್ಕೊಂಡ್ರೆ ಅರವತ್ತು ಡಿಗ್ರಿಯ ಅಕ್ಷಾಂಶ ಏನಿದೆ ಇಲ್ಲಿ ಬಿಸಿ ಗಾಳಿ ಇರುತ್ತೆ ಅಂದರೆ ಆ ಗಾಳಿ ಅಲ್ಲಿರುವಂಥ ಪ್ರದೇಶದಲ್ಲಿ ಒತ್ತಡ ಗಾಳಿಯ ಒತ್ತಡ ಕಡಿಮೆ ಇರುತ್ತೆ ತಕ್ಷಣ ಏನಾಗುತ್ತೆ ಇಲ್ಲಿರುವಂಥ ಹೆಚ್ಚು ಒತ್ತಡದ ಮಾರುತಗಳು ಆ ಭಾಗ ಕಡೆಗೆ ಬೀಸೋದಕ್ಕೆ ಪ್ರಾರಂಭ ಮಾಡ್ತವೆ ಇದರಿಂದ ಏನಾಗುತ್ತೆ ಮಾರುತಗಳು ನಿರಂತರವಾಗಿ ಹೆಚ್ಚು ಹೆಚ್ಚು ಮಾರುತಗಳು ಉಂಟಾಗೋದಕ್ಕೆ ಪ್ರಾರಂಭ ಆಗುತ್ತೆ ಆದರೆ ಈ ಮಾರುತಗಳ ದಿಕ್ಕು ಭೂಮಿ ತಿರುಗ್ತಾ ಇರೋದ್ರಿಂದ ನಿರಂತರವಾಗಿ ಬದಲಾಗ್ತಾ ಇರುತ್ತೆ ಈ ಡೈರೆಕ್ಷನಲ್ಲೇ ಈ ದಿಕ್ಕಲ್ಲೇ ಹೋಗ್ತಾ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಭೂಮಿ ಕೂಡ ಏನು ಮಾಡ್ತಾ ಇದೆ ತನ್ನ ಕಕ್ಷೆಯಲ್ಲಿ ತಿರುಗ್ತಾ ಇರುತ್ತೆ ಭ್ರಮಣೆಯನ್ನು ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಮಾರುತಗಳ ದಿಕ್ಕು ಕೂಡ ಏನಾಗುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ಚಿತ್ರದಲ್ಲಿ ಗಮನಿಸಿರ್ಬೋದು ದಕ್ಷಿಣದಿಂದ ಆ ಕಡೆ ಬೀಸುತ್ತೆ ಅಂತ ಹೇಳಿದ್ರು ಭ್ರಮಣೆ ಆಗ್ತಾ ಇರೋದ್ರಿಂದ ಏನಾಗ್ತಾ ಇರುತ್ತೆ ಆ ದಿಕ್ಕುಗಳು ನಿರಂತರವಾಗಿ ಏನಾಗ್ತಾ ಇರತ್ತೆ ಬದಲಾಗ್ತಾ ಇರುತ್ತೆ ಸೊ ಹೀಗಾಗಿ ನೀವು ಇಲ್ಲಿ ಚಿತ್ರದಲ್ಲಿ ಸೊ ಅವು ಏನಾಗ್ತಾ ಇರ್ತವೆ ಒಂದು ನೇರವಾಗಿ ಈಗ ಬೀಸಕ್ಕೆ ಆಗ್ತಾ ಇಲ್ಲ ಕಡಿಮೆ ಒತ್ತಡದ ಪ್ರದೇಶಗಳಿಗೆ ಹೆಚ್ಚು ಒತ್ತಡದಿಂದ ಬೀಸವೆ ಆದರೆ ಭೂಮಿಯ ಒಂದು ಭ್ರಮಣೆಯ ಪರಿಣಾಮವಾಗಿ ಅವುಗಳ ದಿಕ್ಕು ಏನಾಗ್ತಾ ಇರ್ತವೆ ನಿರಂತರವಾಗಿ ಬದಲಾಗ್ತಾ ಇರ್ತವೆ ಈ ರೀತಿಯಾಗಿ ಹೆಚ್ಚು ಹೆಚ್ಚು ಮಾರುತಗಳು ಉಂಟಾಗ್ತವೆ ಇದನ್ನು ನಾವು ಮಾರುತದ ಪ್ರವಾಹಗಳು ಅಂತ ಕರಿತೀವಿ ವಿಂಡ್ ಕರೆಂಟ್ ಅಂತ ಹೇಳ್ತಾರೆ ಸೊ ಹೀಗಾಗಿ ಭೂಮಧ್ಯ ರೇಖೆ ಮತ್ತು ಧ್ರುವಗಳ ನಡುವಿನ ಅಸಮಾನ ಉಷ್ಣತೆಯಿಂದ ಈ ರೀತಿಯ ಮಾರುತ ಪ್ರವಾಹಗಳು ಉಂಟಾಗ್ತವೆ ಮತ್ತು ಎರಡನೇ ಒಂದು ಸನ್ನಿವೇಶ ಗಮನಿಸೋಣ ಯಾವಾಗ ಪ್ರಕೃತಿಯಲ್ಲಿ ಗಾಳಿ ಮೇಲೇರುತ್ತೆ ಅನ್ನೋದಕ್ಕೆ ಭೂಮಿ ಮತ್ತು ನೀರಿನ ಅಸಮ ಉಷ್ಣತೆಯ ಕಾರಣದಿಂದ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಕಡಲ್ ಗಾಳಿ ಮತ್ತು ನೆಲಗಾಳಿ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಈ ಕಡಲ್ ಗಾಳಿ ಮತ್ತು ನೆಲಗಾಳಿಗೆ ಸಂಬಂಧಿಸಿದಂತೆ ಒಂದು ಸಣ್ಣ ವಿಡಿಯೋ ಇದೆ ಅದನ್ನು ನೋಡೋಣ ಬನ್ನಿ ನೆಲಗಾಳಿ ಮತ್ತು ಕಡಲ್ಗಾಳಿ ಇವುಗಳು ಗಾಳಿಯ ಒತ್ತಡದ ವ್ಯತ್ಯಾಸದಿಂದ ಹೇಗೆ ಉಂಟಾಗುತ್ತವೆ ಎಂಬುದನ್ನು ತಿಳಿಯೋಣ ಬನ್ನಿ ತೀರದ ಪ್ರದೇಶದಲ್ಲಿ ಹಗಲಿನ ವೇಳೆಯಲ್ಲಿ ತಣ್ಣನೆಯ ಗಾಳಿಯು ಸಾಗರಗಳಿಂದ ಬೀಸುತ್ತದೆ ರಾತ್ರಿಯ ವೇಳೆಯಲ್ಲಿ ತಣ್ಣನೆಯ ಗಾಳಿಯು ಭೂಭಾಗದಿಂದ ಬೀಸುತ್ತದೆ ಇದಕ್ಕೆ ಕಾರಣವೇನು ತಿಳಿಯೋಣ ಬನ್ನಿ ಹಗಲಿನಲ್ಲಿ ಸೂರ್ಯನ ಕಿರಣಗಳು ನೆಲ ಮತ್ತು ಸಾಗರಗಳನ್ನು ಬಿಸಿ ಮಾಡುತ್ತವೆ ನೆಲವು ಸಾಗರಗಳಿಗಿಂತ ಬೇಗನೆ ಬಿಸಿಯಾಗುತ್ತದೆ ಅಂದರೆ ನೆಲದ ಮೇಲಿನ ಗಾಳಿಯು ನೀರಿನ ಮೇಲಿನ ಗಾಳಿಗಿಂತ ಬೇಗನೆ ಬಿಸಿಯಾಗುತ್ತದೆ ಆಗ ನೆಲದ ಗಾಳಿಯ ಸಾಂದ್ರತೆಯು ಕಡಿಮೆಯಾಗಿ ಅಗಲಿನಲ್ಲಿ ಮೇಲೇರುತ್ತಿರುತ್ತದೆ ಗಾಳಿಯ ಒತ್ತಡವು ಇದರಿಂದ ಕಡಿಮೆಯಾಗುತ್ತದೆ ಸಾಗರದ ಮೇಲಿನ ಗಾಳಿಯ ಒತ್ತಡವು ಹೆಚ್ಚಾಗಿರುತ್ತದೆ ಇದರಿಂದಾಗಿ ತಣ್ಣನೆಯ ಗಾಳಿಯು ಕೆಳಗಿಳಿಯುತ್ತದೆ ಒತ್ತಡದ ವ್ಯತ್ಯಾಸದಿಂದಾಗಿ ಸಾಗರಗಳ ಕಡೆಯಿಂದ ಗಾಳಿಯು ನೆಲದ ಕಡೆ ಬೀಸುತ್ತದೆ ಅದೇ ರಾತ್ರಿಯ ವೇಳೆಯಲ್ಲಿ ಭೂಮಿಯ ಕಡೆಯಿಂದ ತಣ್ಣನೆಯ ಗಾಳಿಯು ಬೆಚ್ಚಗಿನ ಸಾಗರದ ಕಡೆ ಬೀಸುತ್ತದೆ ಅಂದರೆ ನೆಲದ ಗಾಳಿಯ ಒತ್ತಡ ಹೆಚ್ಚಾಗಿ ಸಾಗರದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಗಾಳಿಯು ಚಲಿಸುತ್ತದೆ ವಿಡಿಯೋವನ್ನು ಗಮನಿಸಿದ್ರಿ ಅಲ್ವ ಮಕ್ಕಳೇ ನೀವು ಅಲ್ಲಿ ಹಾಗೆ ಭೂಮಧ್ಯ ರೇಖೆಯ ಬಳಿಯ ನೆಲ ಬೇಗ ಬಿಸಿ ಆಗುತ್ತೆ ಅಂದರೆ ನೆಲ ನಾವು ಸಾಗರಗಳಿಗೆ ಹೋಲಿಸ್ಕೊಂಡ್ರೆ ಹೆಚ್ಚು ಬೇಗ ಬಿಸಿ ಆಗತ್ತೆ ಸೊ ಇದರಿಂದ ಏನಾಗುತ್ತೆ ಸಾಗರದಲ್ಲಿ ಗಾಳಿಯ ಒತ್ತಡ ಹೆಚ್ಚಾಗಿರುತ್ತೆ ನೆಲದ ಭಾಗ ಹೆಚ್ಚು ಬಿಸಿಯನ್ನು ಪಡ್ಕೊಳ್ಳೋದ್ರಿಂದ ಅಲ್ಲಿರುವಂಥ ಗಾಳಿ ಏನಾಗುತ್ತೆ ಅಗುರವಾಗುತ್ತೆ ಬರೀ ನೆಲ ಬಿಸಿ ಆಗ್ತಾ ಇದೆ ಅಂದರೆ ಅದರ್ಥ ಅದರ ಮೇಲ್ಭಾಗದಲ್ಲಿರುವಂಥ ಗಾಳಿ ಕೂಡ ಹೆಚ್ಚು ಬೇಗ ಬಿಸಿಯಾಗುತ್ತೆ ಗಾಳಿ ಹೆಚ್ಚು ಬೇಗ ಬಿಸಿಯಾದಾಗ ಏನಾಗುತ್ತೆ ಗಾಳಿ ಮೇಲ್ಭಾಗಕ್ಕೆ ಇರೋದಕ್ಕೆ ಪ್ರಾರಂಭ ಮಾಡ್ತಾ ಇರುತ್ತೆ ನಿರಂತರವಾಗಿ ಭೂಭಾಗದ ಗಾಳಿ ಏನಾಗುತ್ತೆ ಮೇಲಕ್ಕೆ ಹೋಗ್ತಾ ಇರುತ್ತೆ ಆ ಜಾಗವನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಕಡಲಿನ ನಿಂದ ಗಾಳಿ ಈ ಕಡೆಗೆ ಬಿಸುತ್ತೆ ಇದೇ ಕಡಲ್ ಗಾಳಿ ನಾವು ವೀಡಿಯೋದಲ್ಲಿ ಗಮನಿಸಿದ್ವಿ ಇದನ್ನು ನಾವು ಕಡಲ್ ಗಾಳಿ ಅಂತೀವಿ ಸಾಗರಗಳ ಕಡೆಯಿಂದ ಭೂಭಾಗದ ಕಡೆಗೆ ಗಾಳಿ ಬೀಸ್ತಾ ಇದೆ ಇದು ನಿರಂತರವಾಗಿ ನಡೀತಲೇ ಇರುತ್ತೆ ಗಾಳಿ ಬೀಸೋದು ಈ ಭಾಗಕ್ಕೆ ಬಂದಿದ್ದ ತಕ್ಷಣ ಇಲ್ಲಿ ಗಾಳಿ ಬಿಸಿಯಾಗಿ ಮೇಲೆ ಇರೋದು ಅಂಥದ್ದು ಮೇಲೆ ಹೋಗಿ ಅದೇನಾಗುತ್ತೆ ಅಲ್ಲಿ ಮೇಲ್ಗಡೆ ಹೋಗ್ತಾ ಹೋಗ್ತಾ ಉಷ್ಣಾಂಶವನ್ನು ಕಳ್ಕೊಳ್ಳುತ್ತೆ ತಂಪಾಗುತ್ತೆ ಮೋಡಗಳಾಗಿ ರೂಪಿಕೊಳ್ಳುತ್ತೆ ತಂಪಾದಾಗ ಪುನಃ ಏನಾಗುತ್ತೆ ಮಳೆಯಾಗಿ ಭೂಮಿಗೆ ಸುರಿಯುತ್ತೆ ಇದೇ ಅಲ್ವ ಮಕ್ಕಳೇ ಜಲಚಕ್ರ ಅಂತ ಕರೆಯೋದು ಈ ಸಾಗರಗಳ ಕಡೆಯಿಂದ ಗಾಳಿ ಬೀಸೋದ್ರಿಂದ ಆ ಗಾಳಿಗಳು ಸುಮ್ಮನೆ ಬರೋದಿಲ್ಲ ಅವೇನು ಮಾಡ್ತವೆ ಸಾಗರದ ನೀರಿನ ಅಂಶವನ್ನು ಕೂಡ ಒತ್ತು ತರ್ತವೆ ಆ ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಆ ಸಾಗರದ ತಂಪಾದಂಥ ತೇವಾಂಶವನ್ನು ಒತ್ತು ತರೋದ್ರಿಂದ ಸಾಗರಗಳ ಕಡೆಯಿಂದ ಗಾಳಿ ಬೀಸಿದಾಗ ಅವು ಹೆಚ್ಚು ಹೆಚ್ಚು ಮಳೆಗೆ ಕಾರಣವಾಗ್ತವೆ ಅವು ಹೆಚ್ಚು ನೀರಿನ ಅಂಶವನ್ನು ತಂದಿರೋದ್ರಿಂದ ಹೆಚ್ಚು ಮಳೆಯನ್ನು ಸುರಿಸ್ತವೆ ಬೇಸಿಗೆ ಕಾಲದಲ್ಲಿ ಉಂಟಾಗುವಂಥ ಈ ಮಾರುತಗಳನ್ನು ನಾವು ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ ಮಾನ್ಸೂನ್ ಅಂದರೆ ಅರಬಿಕ್ ಭಾಷೆಯಲ್ಲಿ ಮೌಸಮ್ ಅಂತ ಅರ್ಥ ಮೌಸಮ್ ಅಂದರೆ ಋತು ಅಂತ ಅರ್ಥ ಹಾಗಾಗಿ ಯಾವಾಗಲೂ ಈ ಮಾನ್ಸೂನ್ ಮಾರುತಗಳು ಹೆಚ್ಚು ಮಳೆಯನ್ನು ತರ್ತವೆ ಇದು ನಮ್ಮ ದೇಶದಲ್ಲಿ ಹೇಗೆ ಈ ಮಾನ್ಸೂನ್ ಮಾರುತಗಳು ನಮಗೆ ಹೊರವಾಗಿವೆ ಅದನ್ನು ಒಂದು ಸ್ವಲ್ಪ ಗಮನಿಸೋಣ ಮಕ್ಕಳು ಬೇಸಿಗೆಯಲ್ಲಿ ಏನಾಗುತ್ತೆ ನಾವು ಹಾಗೆ ಈ ತಾರು ಮರುಭೂಮಿಯ ಪ್ರದೇಶ ಏನು ಬರುತ್ತೆ ಇಲ್ಲಿ ಹೆಚ್ಚು ಬಿಸಿ ಆಗುತ್ತೆ ಆ ಭಾಗ ಶಾಖವನ್ನು ಹೆಚ್ಚು ಹೆಚ್ಚು ಶಾಖವನ್ನು ಪಡ್ಕೊಂಡು ಏನಾಗುತ್ತೆ ಮರಳಿರೋದ್ರಿಂದ ಹೆಚ್ಚು ಬಿಸಿಯಾಗಿ ಆ ವಾತಾವರಣದಲ್ಲಿರುವಂಥ ಗಾಳಿ ಹಗುರವಾಗಿ ಮೇಲಿರೋದು ಪ್ರಾರಂಭ ಆಗುತ್ತೆ ತಕ್ಷಣ ಆ ಪ್ರದೇಶದ ಗಾಳಿ ಒತ್ತಡ ಕಡಿಮೆ ಆಗಿದ್ದ ತಕ್ಷಣ ತಾರ ಮರುಭೂಮಿ ರಾಜಸ್ಥಾನ ತಾರಮರುಭೂಮಿಯಲ್ಲಿ ಒತ್ತಡ ಕಡಿಮೆ ಆಗಿದ್ದ ತಕ್ಷಣ ಈ ಹಿಂದೂ ಮಹಾಸಾಗರಗಳ ಕಡೆಯಿಂದ ಗಾಳಿ ಏನಾಗುತ್ತೆ ಆ ಪ್ರದೇಶವನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಮಾರುತಗಳು ನುಗ್ತವೆ ನೆನಪಿರಲಿ ಮಕ್ಕಳೇ ಯಾವ ಕಡೆಯಿಂದ ಬರ್ತಾ ಇರೋದು ಹಿಂದೂ ಮಹಾಸಾಗರ ಈ ಸಾಗರಗಳ ಕಡೆಯಿಂದ ಮಾರುತ ಬೀಸ್ತಾ ಇರೋದ್ರಿಂದ ಸಾಗರದಲ್ಲಿರುವಂಥ ತೇವಾಂಶವನ್ನು ಒತ್ತು ತರ್ತವೆ ಆದರೆ ಅವು ರಾಜಸ್ಥಾನ್ ಕಡೆಗೆ ಹೋಗ್ತಾವ ಇಲ್ಲ ಭೂಮಿ ಭ್ರಮಣೆ ಆಗ್ತಾ ಇರೋದ್ರಿಂದ ಅವು ತಮ್ಮ ದಿಕ್ಕನ್ನು ಬದಲಾಯಿಸಿ ಭಾರತದ ಬಹುಭಾಗಕ್ಕೆ ಮಳೆಯನ್ನು ಸುರಿಸ್ತವೆ ನೀವು ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು ಆರ ಮಾರ್ಗಗಳನ್ನೆಲ್ಲ ಗಮನಿಸ್ತಾ ಇದ್ದೀರಲ್ಲ ಆ ರೀತಿಯಾಗಿ ಮಾರುತಗಳು ಚಲಿಸಿ ಭಾರತದ ಬಹುಭಾಗಕ್ಕೆ ಮಳೆಯನ್ನು ತರ್ತವೆ ಇವು ಹಿಂದೂ ಮಹಾಸಾಗರಗಳ ಕಡೆಯಿಂದ ಬೀಸೋ ಆಗಿರೋದ್ರಿಂದ ಇದರಲ್ಲಿ ತೇವಾಂಶ ಹೆಚ್ಚು ಮಳೆಯೂ ಕೂಡ ಅಧಿಕ ಹಾಗಾಗಿ ಭಾರತಕ್ಕೆ ಮಾನ್ಸೂನ್ ಮಾರುತಗಳು ಅತ್ಯಂತ ಹೆಚ್ಚು ಮಳೆಯನ್ನು ತರ್ತವೆ ಈಗಾಗಲೇ ಗಮನಿಸಿದ್ದೀವಿ ಈ ಮಾರುತಗಳು ಸಾಗರಗಳಿಂದ ಭಾಳಷ್ಟು ನೀರನ್ನು ಒತ್ತಡೋದ್ರಿಂದ ಹೆಚ್ಚು ಮಳೆಯನ್ನು ಸುರಿಸ್ತವೆ ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು ನೀವು ಈ ಭಾಗದಿಂದ ಹೆಚ್ಚು ನೀರನ್ನು ಎತ್ಕೊಂಡು ಹೋಗೋದ್ರಿಂದ ಭೂಮಿಯ ಭ್ರಮಣೆಯಾಗಿ ಅವು ದಿಕ್ಕುಗಳನ್ನು ಬದಲಾಯಿಸಿ ಈ ಭಾಗಕ್ಕೆಲ್ಲ ಭಾರತದ ಈ ಭಾಗಗಳಲ್ಲೆಲ್ಲ ಹೆಚ್ಚು ಮಳೆಯನ್ನು ಸುರಿಸ್ತವೆ ಇನ್ನೊಂದು ವಿದ್ಯಮಾನ ಅದೇ ಚಳಿಗಾಲದಲ್ಲಿ ಏನಾಗುತ್ತೆ ಈಗ ಇಲ್ಲಿ ವಿರುದ್ಧವಾದಂಥ ಕ್ರಿಯೆ ನಡೆಯುತ್ತೆ ಭೂಮಿಗಿಂತ ಸಾಗರಗಳು ಬಿಸಿಯಾಗೋದು ನಿಧಾನ ತಣ್ಣಗಾಗೋದು ನಿಧಾನ ಅದೇ ಭೂಮಿ ಬಿಸಿಯಾಗೋದು ವೇಗವಾಗುತ್ತೆ ತಣ್ಣಗಾಗೋದು ವೇಗವಾಗುತ್ತೆ ಹಾಗಾಗಿ ಏನಾಗುತ್ತೆ ಚಳಿಗಾಲದಲ್ಲಿ ಭೂಮಿ ಬೇಗ ತಂಪಾಗ್ಬಿಡುತ್ತೆ ತಂಪಾಯಿತು ಅಂದರೆ ಅಲ್ಲಿ ಗಾಳಿಯ ಸಾಂದ್ರತೆ ಹೆಚ್ಚಾಯಿತು ಹತ್ರ ಹತ್ರ ಗಣುಗಳೆಲ್ಲ ಹತ್ರ ಹತ್ರಕ್ಕೆ ಬಂದಿದ್ದಾವೆ ಹೆಚ್ಚು ಸಾಂದ್ರತೆ ಆಗಿದೆ ಇಲ್ಲಿ ಅದೇ ಇನ್ನೂ ಬಿಸಿಯಾಗೇ ಇರುವಂಥ ಸಾಗರದ ಕಡೆ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗ್ಬಿಡುತ್ತೆ ಈಗ ಗಾಳಿ ಯಾವ ಕಡೆಯಿಂದ ಯಾವ ಕಡೆಗೆ ಬೀಸಬೇಕು ಹೌದಲ್ವಾ ಈಗ ಗಾಳಿ ಭೂಮಿಯ ಕಡೆಯಿಂದ ಸಾಗರಗಳ ಕಡೆಗೆ ಬೀಸುತ್ತೆ ಇದನ್ನು ನಾವು ನೆಲಗಾಳಿ ಅಂತ ಕರಿತೀವಿ ಇವೇನು ಮಾಡ್ತವೆ ಈ ಮಾರುತಗಳು ಭೂಮಿಯ ಕಡೆಯಿಂದ ಸಾಗರಗಳ ಕಡೆಗೆ ಚಲಿಸ್ತವೆ ಭೂಭಾಗದಲ್ಲಿ ತೇವಾಂಶ ಇರುತ್ತಾ ಭೂಭಾಗದಲ್ಲಿ ತೇವಾಂಶ ಕಡಿಮೆ ಹಾಗಾಗಿ ಸಾಗರಗಳ ಕಡೆಗೆ ಬೀಸೋದ್ರಿಂದ ಇವನ್ನು ಶೀತ ಮಾರುತಗಳು ಅಂತ ಕರಿತೀವಿ ಈ ಶೀತ ಮಾರುತಗಳು ಕಡಿಮೆ ಇರೋದರಿಂದ ಕಡಿಮೆ ಮಳೆಯನ್ನು ಸುರಿಸ್ತವೆ ಹಾಗಾಗಿ ಭಾರತಕ್ಕೆ ಚಳಿಗಾಲದಲ್ಲಿ ತುಂಬ ಕಡಿಮೆ ಮಳೆ ಬೀಳುತ್ತೆ ಮಕ್ಕಳು ಭೂಮಿಯ ಮೇಲೆ ಅಸಮಾನ ಉಷ್ಣತೆಯ ಪರಿಣಾಮವಾಗಿ ಮಾರುತಗಳು ಉಂಟೆ ಈ ಮಾರುತಗಳು ಮಳೆಯನ್ನು ತರ್ತವೆ ಇಲ್ಲಿವರೆಗೂ ಪ್ರಕೃತಿಯಲ್ಲಾಗುವಂಥ ಒತ್ತಡದ ವ್ಯತ್ಯಾಸಗಳಿಗೆ ಕಾರಣಗಳೇನು ಗಾಳಿಯ ವಿಕಸನ ಹೇಗಾಗುತ್ತೆ ಮಳೆ ಹೇಗೆ ಬರುತ್ತೆ ಅಂತಲ್ಲ ತಿಳ್ಕೊಂಡ್ರಿ ಅಲ್ವ ಮಕ್ಕಳೇ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಉತ್ತರಿಸ್ತಿರಲ್ವಾ ಸಾಗರಗಳಿಂದ ಭೂಮಿಯ ಕಡೆ ಬೀಸುವ ಗಾಳಿ ನೆಲಗಾಳಿ ಕಡಲ್ಗಾಳಿ ಬಿಸಿಗಾಳಿ ಸುಳಿಗಾಳಿ ಯಾವುದು ಉತ್ತರ ವೆರಿ ಗುಡ್ ಯಾವುದು ಕಡಲ್ ಗಾಳಿ ವೆರಿ ಗುಡ್ ಎರಡನೇ ಪ್ರಶ್ನೆ ನೋಡೋಣ ಭೂಮಿಯಿಂದ ಸಾಗರಗಳ ಕಡೆ ಬೀಸುವ ಗಾಳಿ ನೆಲಗಾಳಿ ಕಡಲ್ ಗಾಳಿ ಬಿಸಿ ಗಾಳಿ ಸುಳಿಗಾಳಿ ಭೂಮಿಯಿಂದ ಅಂದಿದ ತಕ್ಷಣವೇ ಅದು ನೆಲಗಾಳಿ ಇಲ್ಲಿ ಒಂದು ಕ್ಲೂ ಕೊಡ್ತೀನಿ ಮಕ್ಕಳು ನಿಮಗೆ ಭೂಮಿಯಿಂದ ಮೊದಲನೇ ಪ್ರಶ್ನೆಯಲ್ಲಿ ಸಾಗರದಿಂದ ನೆನಪಿರಲಿ ಸಾಗರದಿಂದ ಅಂದಾಗ ಕಡಲ್ಗಾಳಿ ಭೂಮಿಯಿಂದ ಅಂದಾಗ ನೆಲಗಾಳಿ ನೆನಪಿನಲ್ಲಿ ಇಟ್ಕೊಂಡಿರಿ ಮೂರನೇ ಪ್ರಶ್ನೆ ಬೇಸಿಗೆಯಲ್ಲಿ ಮಳೆ ತರುವಂಥ ಮಾರುತಗಳು ಯಾವುದು ಒಂದು ಶೀತ ಮಾರುತ ಉಷ್ಣ ಮಾರುತ ಮಾನ್ಸೂನ್ ಮಾರುತ ಮಳೆ ಮಾರುತ ಯಾವುದು ವೆರಿ ಗುಡ್ ಮಾನ್ಸೂನ್ ಮಾರುತ ನಾಲ್ಕನೇ ಪ್ರಶ್ನೆ ನೋಡೋಣ ಬಿಸಿಯಾದ ಗಾಳಿಯು ತಣ್ಣನೆಯ ಗಾಳಿಗಿಂತ ಏನಾಗಿರುತ್ತೆ ಭಾರವಾಗಿರುತ್ತೆ ಕೆಳಭಾಗದಲ್ಲಿರುತ್ತೆ ಹಗುರವಾಗಿರುತ್ತೆ ಸ್ಥಿರವಾಗಿರುತ್ತೆ ಯಾವುದು ವೆರಿ ಗುಡ್ ಹಗುರವಾಗಿರುತ್ತೆ ಹೌದು ಐದನೇ ಪ್ರಶ್ನೆ ಮಾನ್ಸೂನ್ ಪದದ ಅರ್ಥ ಏನು ಋತು ಗಾಳಿ ಉಷ್ಣ ಶೀತ ಯಾವುದು ಗುಡ್ ಋತು ಅರಬಿಕ್ ಭಾಷೆಯಲ್ಲಿ ಮೌಸಮ್ ಅಂತೀವಿ ಮೌಸಮ್ ಅಂದರೆ ಋತು ಇಟ್ಕೊಂಡಿದ್ದಾರೆ ವೆರಿ ಗುಡ್ ಆರನೇ ಪ್ರಶ್ನೆ ಮಾರುತಗಳ ದಿಕ್ಕು ಬದಲಾವಣೆಗೆ ಇದು ಕಾರಣ ಭೂಮಿಯ ಭ್ರಮಣೆ ಭೂಮಿಯ ಪರಿಭ್ರಮಣೆ ಚಂಡಮಾರುತ ಸುಂಟರ ಗಾಳಿ ಯಾವುದು ಉತ್ತರ ನೋಡೋಣ ಭೂಮಿಯ ಭ್ರಮಣೆ ಇನ್ನು ಕೊನೆಯ ಪ್ರಶ್ನೆ ಸೂರ್ಯನಿಂದ ಹೆಚ್ಚು ಉಷ್ಣವನ್ನು ಪಡೆಯುವ ಪ್ರದೇಶಗಳು ಭೂಮಧ್ಯ ರೇಖೆಯ ಸಮೀಪದ ಪ್ರದೇಶಗಳು ಉತ್ತರ ಧ್ರುವದ ಸಮೀಪದ ಪ್ರದೇಶಗಳು ದಕ್ಷಿಣ ಧ್ರುವದ ಸಮೀಪದ ಪ್ರದೇಶಗಳು ಭೂಮಧ್ಯ ರೇಖೆಯಿಂದ ದೂರದ ಪ್ರದೇಶಗಳು ಯಾವ ಪ್ರದೇಶ ಹೆಚ್ಚು ಬಿಸಿಯನ್ನು ಪಡೆಯೋದು ಶಾಖವನ್ನು ಪಡ್ಕೊಳ್ಳುವಂಥದ್ದು ವೆರಿ ಗುಡ್ ಭೂಮಧ್ಯ ರೇಖೆಯ ಸಮೀಪದ ಪ್ರದೇಶಗಳು ಮಕ್ಕಳೇ ಇಲ್ಲಿಯವರೆಗೂ ಆ ಮಾರುತಗಳು ಬಿರುಗಾಳಿಗಳು ಮತ್ತು ಚಂಡಮಾರುತಗಳು ಅಧ್ಯಾಯದ ಎರಡನೇ ಅವಧಿಯನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡ್ರಿ ಅಲ್ವಾ ನಾವು ಮುಂದಿನ ಅವಧಿಯಲ್ಲಿ ಈ ಬಿರುಗಾಳಿಗಳು ಚಂಡಮಾರುತಗಳು ಹೇಗೆ ರಚನೆ ಆಗ್ತವೆ ಅವು ಯಾವೆಲ್ಲ ದುಷ್ಪರಿಣಾಮವನ್ನು ಬೀರ್ತವೆ ಮತ್ತು ನಾವು ಅದಕ್ಕೆ ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಬೇಕು ಅನ್ನೋದನ್ನು ವಿವರವಾಗಿ ತಿಳ್ಕೊಳ್ಳೋಣ ನಿಮ್ಮೆಲ್ಲರಿಗೂ ಶುಭವಾಗಲಿ ನನ್ನ ಹೆಸರು ಚನ್ನಕೇಶವಮೂರ್ತಿ ಅಂತೇಳಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕತ್ತರಗುಪ್ಪೆ ಬೆಂಗಳೂರು ದಕ್ಷಿಣ ವಲಯ ಒಂದರಲ್ಲಿ ಸಹ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ವಂದನೆಗಳು